ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಡ್ರೈ ಫ್ರೂಟ್ಸಲ್ಲಿ ಒಂದು ಸ್ವಲ್ಪ ಹುಳ ಆಗಿಬಿಟ್ಟಿತ್ತು ಅಂತೇಳಿ ಬಿಸಿಲಿಗೆ ಒಣಗಾಕೋಣ ಅಂತೇಳಿ ತೊಗೊಂಬಂದು ಟೆರೆಸ್ ಮೇಲ್ಗಡೆ ಇದ್ದೀನಿ ಸೊ ಡ್ರೈ ಫ್ರೂಟ್ಸ್ನ ಆವಾಗವಾಗ ತೆಗೆದು ನೋಡ್ತಾ ಇರಬೇಕು ಇಲ್ಲಾಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಹುಳ ಆಗಿಬಿಟ್ಟಿರ್ತವೆ ನಾನು ನೋಡಿಕೊಂಡೇ ಇಲ್ಲ ಸೊ ಹಾಗಾಗಿ ಒಣಗಾಗ್ತಾಯಿದ್ದೀನಿ ಸೊ ಇವತ್ತಿಂದ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ಇವತ್ತು ನನ್ನ ಸಿಸ್ಟರ್ ಬರ್ತಾ ಇದ್ದಾಳೆ ಸೊ ಹಾಗಾಗಿ ಅವಳು ಅವಳಿಗೆ ಎಗ್ ರೈಸ್ ಬೇಕಂತೆ ಎಗ್ ಬುರ್ಜಿ ಬೇಕಂತೆ ಚಪಾತಿ ಬೇಕಂತೆ ಆ್ಯಂಡ್ ಕಡಲೆಕಾಳು ಬದ್ನೆಕಾಯಿ ಪಲ್ಯ ಬೇಕಂತೆ ಸೊ ಇಷ್ಟು ಅಡುಗೆನ ನಾನು ಇವತ್ತು ಮಾಡ್ತೀನಿ ಸೊ ಯಾ ಫಸ್ಟು ಇಲ್ಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ತಗೊಂಡಿದ್ದೀನಿ ಒಂದು ಐದು ಈರುಳ್ಳಿ ತಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿದು ತೊಟ್ಟೆಲ್ಲ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಉದ್ದುದ್ದ ಹೆಚ್ಚಿಕೊಳ್ತಾ ಇದ್ದೀನಿ ಈಗ ಎರಡು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಐದು ಈರುಳ್ಳಿನ ತಗೊಂಡಿದ್ದೀನಿ ಇದು ಬಂದುಬಿಟ್ಟು ಎಗ್ ರೈಸ್ ಮತ್ತು ಮೊಟ್ಟೆ ಪಲ್ಯ ಎರಡಕ್ಕೂ ಸೇರಿ ಐದು ಈರುಳ್ಳಿ ಸಾಕಾಗುತ್ತೆ ಈರುಳ್ಳಿ ಕಡಿಮೆ ರೇಟ್ ಇದ್ದಾಗ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಜಾಸ್ತಿ ರೇಟ್ ಇದ್ದಾಗ ಕಡಿಮೆಯೇ ಯೂಸ್ ಮಾಡಬೇಕಾಗುತ್ತೆ ಅಲ್ವಾ ಈಗ ಒಂದು ಆರಿಂದ ಏಳು ಮೊಟ್ಟೆನ ಈ ರೀತಿ ಬೇಯಿಸಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಈಗ ಒಂದು ಸ್ಟವ್ ಮೇಲ್ಗಡೆ ಒಂದು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ ಮೇಲೆ ನಾವಿಲ್ಲಿ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ಅಂತ ಸಿಡಿದ ನಂತರ ಇದಕ್ಕೆ ನಾನೀಗ ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಎರಡು ಟೊಮೊಟೊ ಏನು ತೊಗೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಅರಿಶಿಣ ಪುಡಿ ಹಚ್ಕಾರದ ಪುಡಿ ಹಾಕಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸೊ ನೀಟಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಒಂದು ಮೂರು ಮೊಟ್ಟೆನ ತಗೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿರೋ ಜನಕ್ಕೆ ಸಾಕು ಮೂರು ಮೊಟ್ಟೆ ಕ್ವಾಂಟಿಟಿ ಸೊ ಮೂರು ಮೊಟ್ಟೆನೇ ತಗೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಮಟನ್ ಮಸಾಲ ಎವರೆಸ್ಟ್ ಅವ್ರದ್ದು ಮಟನ್ ಮಸಾಲ ತೊಗೊಂಡಿದ್ದೀನಿ ಇದನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಈಗೇನು ಬೇಯಿಸ್ಕೊಂಡಿದ್ವಲ್ಲ ಮೊಟ್ಟೆ ಅದರಲ್ಲಿ ಒಂದು ಸ್ವಲ್ಪ ಮೊಟ್ಟೆ ಅಂದರೆ ಒಂದೇ ಒಂದು ಅಷ್ಟು ಕ್ವಾಂಟಿಟಿನ ಹಾಕ್ಕೊಳ್ತಾ ಇದ್ದೀನಿ ಈಗ ರೈಸ್ ಮಾಡ್ಕೊಂಡಿದ್ದೆ ರೈಸಿಗೆ ಈ ಒಂದು ಏನು ಮಿಕ್ಸ್ಚರ್ ಮಾಡ್ಕೊಂಡಿದ್ವಿ ಇದನ್ನು ಹಾಕಿ ನೀಟಾಗಿ ಎಲ್ಲೂ ಗಂಟೆ ಇಲ್ಲದೆ ನೀಟಾಗಿ ಒನ್ ಟೈಮ್ ಫ್ರೈ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂತಹ ಎಗ್ ರೈಸ್ ರೆಡಿ ಆಗೋಯ್ತು ಇದು ಸ್ಪೆಷಲ್ ಆಗಿರ್ತಕ್ಕಂಥ ಎಗ್ ರೈಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ ಟ್ರೈ ಮಾಡಿ ಈಗ ಇನ್ನೊಂದು ಕಡಾಯಿ ತಗೊಂಡು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಚಿಡಪಟ ಅಂತ ಸಿಡಿದ ನಂತರ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಹಾಕಿದರೆ ಈರುಳ್ಳಿ ಬೇಗನೆ ಫ್ರೈ ಆಗಿಬಿಡುತ್ತೆ ಇದೆಲ್ಲ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ನಂತರ ಈಗೇನು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಮೊಟ್ಟೆ ಅವನ್ನು ಹಾಕಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾನಿಲ್ಲಿ ಮನೆಯಲ್ಲೇ ಮಾಡಿರ್ತಕ್ಕಂತಹ ಸಾಂಬಾರು ಪುಡಿನ ಬಳಸ್ಕೊಳ್ತಾ ಇದ್ದೀನಿ ಈಗ ಮೊಟ್ಟೆಗಳನ್ನೆಲ್ಲ ಹಾಕಿ ಒಂದೆರಡು ಎರಡು ನಿಮಿಷ ಸಾಕಿದ್ದು ಫ್ರೈ ಆಗೋದಕ್ಕೆ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಆಗಿಬಿಟ್ರೆ ರುಚಿಕರವಾದಂತಹ ಈ ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೀಟ್ ಕೂಡ ಆಗೋಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಸೊ ಇದ್ರ ಜೊತೆ ಕಾಂಬಿನೇಷನಿಗಾಗಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಹತ್ತು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಸಾಕಾಗುತ್ತೆ ಸೊ ನಮ್ಮ ಮನೇಲಿ ಒಂದು ನಾಲ್ಕರಿಂದ ಐದು ಜನ ಇದ್ದೀವಿ ಸೊ ಎಲ್ಲರೂ ಎರಡೆರಡಷ್ಟೇ ತಿನ್ನೋದು ಅದರಲ್ಲೂ ಮಿಕ್ಕುತ್ತೆ ಇನ್ನು ನಾನು ಒಂದೇ ಒಂದು ಚಪಾತಿ ತಿಂತೀನಿ ಅದು ಸಹ ಎಣ್ಣೆ ಹಾಕ್ಲಿಲ್ದಂಗೆ ಬೇಯಿಸ್ಕೊಂಡು ಬಿಕಾಸ್ ನಾನು ಡಯಟಲ್ಲಿರೋದ್ರಿಂದ ಜಾಸ್ತಿ ತಿನ್ನೋದಿಲ್ಲ ಕಾರ್ಪ್ಸ್ ಇಲ್ಲ ಜಾಸ್ತಿ ತಿನ್ನೋದಿಲ್ಲ ನಾನು ಹಾಗೆ ನಮ್ಮ ಮನೇಲಿ ಬಂದುಬಿಟ್ಟು ಚಪಾತಿ ಹಿಟ್ಟನ್ನ ಅಂಗಡಿಯಿಂದ ತರೋದಿಲ್ಲ ಪ್ಯೂರ್ ಗೋಧಿನ ನಮ್ಮಮ್ಮನೇ ಹಾಕಿಸ್ತಾರೆ ಸೊ ಒಂದು ಕಡೆ ಚಪಾತಿ ಸುಟ್ಕೊತ ಇನ್ನೊಂದು ಸಲ ಇನ್ನೊಂದು ಕಡೆ ಕಡಲೆಕಾಳು ಬದನೆಕಾಯಿ ಹಾಗೆ ಆಲೂಗಡೆ ಹಾಕಿ ಒಂದು ಸ್ವಲ್ಪನೇ ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ದೀನಿ ಮತ್ತು ಮಿಕ್ಕೋಗ್ಬಿಡುತ್ತೆ ಅಂತೇಳಿ ಸೊ ಇದೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಕರೆಕ್ಟ್ ಟೈಮಿಗೆ ನನ್ನ ಸಿಸ್ಟರು ಕೂಡ ಬಂದರು ನಮ್ಮ ಡ್ಯಾಡಿ ಅವ್ಳನ್ನ ಕರ್ಕೊಂಬರೋದಕ್ಕೆ ಅಂತೇಳಿ ಹೋಗಿದ್ರು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಹೊರಗಡೆ ಕೂತಿದ್ದೆ ಮಳೆ ಬರೋಂಗೆ ಬೇರೆ ಆಗಿತ್ತು ಹೊರಗಡೆ ಎಲ್ಲ ಒಣಗಾಕಿದ್ರು ಅಡುಗೆ ಎಲ್ಲ ಹಾಗಾಗಿ ಕಾಯ್ತಾ ಕೂತಿದ್ದೆ ಸೊ ಅಷ್ಟರಲ್ಲಿ ನನ್ನ ತಂಗಿನೂ ಬಂದಳು ಸೊ ನನ್ನ ತಂಗಿ ಬಂದಲು ಅಂದರೆ ಸಾಕು ನಮ್ಮ ರಾಕಿಗಂತೂ ಹಬ್ಬ ಅಂತಲೇ ಹೇಳ್ಬೋದು ಮನೇಲಿ ಯಾರಾದರೂ ನಾನೇ ಆಗಿರ್ಬೋದು ಯಾರೇ ಆಗಲಿ ದೂರದಿಂದ ಬಂದರೆ ಮನೇಲಿ ವೆಲ್ಕಮ್ ಮಾಡೋದಕ್ಕೆ ನಮ್ಮ ರಾಕಿನೇ ಸಾಕು ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾನೆ ರಾಕಿ ಅಂದರೆ ನಮ್ಮೆಲ್ಲರಿಗೂ ತುಂಬಾ ಪ್ರೀತಿ ಅವನಿಗೂ ಅಷ್ಟೇ ಒಳಗಡೆ ಬಾ ಅಂತೇಳಿ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ನಿಜವಾಗ್ಲೂ ಅವನ ಮುಖಾನ ಉಳೋದಿದ್ದರೆ ಸಾಕು ನನಗಂತೂ ಎಲ್ಲಾದರೂ ಹೋದರೆ ಅದೇ ನೆನಪು ಬಂದ ತಕ್ಷಣ ನಮ್ಮ ರಾಕಿ ಅಂತೇಳಿ ನನಗಂತೂ ಅದೇ ನೆನಪಾಗ್ತಾ ಇರುತ್ತೆ ಒಂದು ಕ್ಷಣನೂ ನನಗೆ ನಮ್ಮ ರಾಕಿನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಷ್ಟು ಅಟ್ಯಾಚ್ಮೆಂಟು ಹೋಗ್ತಾಳೋ ಅಲ್ಲೇ ಹಿಂದಿಂದೆ ಇದ್ದ ಸೊ ಈಗ ಒಂದು ಹೇರ್ ಆಯಿಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೆಟ್ಟದ ಬೆಟ್ಟದ್ನಲ್ಲಿಕಾಯಿ ತೊಗೊಂಡಿದ್ದೀನಿ ಕರ್ಬೇದ್ ಸೊಪ್ಪು ಹಾಗೆ ದಾಸವಾಳ ಎಲೆ ತೊಗೊಂಡಿದ್ದೀನಿ ಸೊ ಇದು ಬಂದುಬಿಟ್ಟು ಮೆಂತೆ ಪುಡಿ ಮೆಂತೆನ ಪುಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತಕ್ಕಂಥದ್ದು ಈಗ ಒಂದು ಚಿಕ್ಕ ಪಾತ್ರೆನ ತೊಗೊಂಡು ಗ್ಯಾಸ್ ಸ್ಟೌವ್ ಆನ್ ಮಾಡಿ ನಿಮಗೆ ಕೊಬ್ಬರಿ ಎಣ್ಣೆ ಒಂದು ನಾನೊಂದು ಕಾಲು ಲಿಟ್ರಷ್ಟು ತಗೊಳ್ತಾ ಇದ್ದೀನಿ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ಈ ನಾನು ತೊಗೊಂಡಿರ್ತಕ್ಕಂಥ ಐಟಮ್ಸ್ಗೆ ನಿಮಗೆ ಡೈಲಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಯೂಸ್ ನಾನು ಒಂದು ಕಾಲು ಲೀಟ್ರಷ್ಟು ಒಂದು ಟು ಫಿಫ್ಟಿ ಎಮ್ ಎಲ್ ಅಷ್ಟು ನಾನು ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ ಸೊ ಇನ್ನೊಂದು ಬಾಟ್ಲಲ್ಲಿ ಇದ್ದಿದ್ದು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಕಾದ ನಂತರ ಈಗ ನಾನೇನು ಹೆಚ್ಚಿಟ್ಕೊಂಡಿದ್ದೀನಲ್ಲ ಬೆಟ್ಟದ ನಲ್ಲಿಕಾಯಿ ಆ ಪೀಸಸ್ನ ಹಾಕ್ಕೊಳ್ತೀನಿ ಈ ಒಂದು ಹೇರ್ ಆಯಿಲ್ ಮಾಡ್ಕೊಳ್ಳೋದ್ರಿಂದ ಹೇರ್ ಉದ್ದ ಗ್ರೋತ್ ಆಗುತ್ತೆ ಹಾಗೆ ಶೈನ್ ಅಥವಾ ನ್ಯಾಚುರಲ್ ಶೈನ್ ಕೊಡುತ್ತೆ ಹಾಗೆ ಬೇಗ ಕೂದಲು ಕಪ್ಪಾಗೋದಿಲ್ಲ ಸಾರಿ ಬಿಳಿ ಕೂದಲು ಇರುತ್ತಲ್ಲ ಅದೆಲ್ಲ ಕಪ್ಪಾಗುತ್ತೆ ಆ್ಯಂಡ್ ವೈಟ್ ಬೇಗ ಆಗೋದಿಲ್ಲ ಇದಕ್ಕೆ ನಾನು ಕರ್ಬೇನ್ ಸೊಪ್ಪು ಹಾಗೆ ದಾಸವಾಳ ಎಲ್ಲ ಹಾಕೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಕ್ವಾಂಟಿಟಿ ನೀವು ನಿಮ್ಮ ಮನೇಲಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಮೆಂತೆ ಪುಡಿ ಇದ್ರಲ್ಲಿ ಒಂದು ಸ್ಪೂನ್ ಅಷ್ಟೇ ಇತ್ತು ಸೊ ಹಾಗಾಗಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಮೆಂತೆ ಪುಡಿನ ಯೂಸ್ ಮಾಡೋದ್ರಿಂದ ಅಂತೂ ತುಂಬಾ ಒಳ್ಳೇದು ನಿಮ್ದು ಯಾರ್ದೆಲ್ಲ ಫ್ರೀಝಿ ಹೇರ್ಸ್ ಇದೆ ತುಂಬನೇ ಡ್ರೈ ಆಗ್ತಾ ಇದೆ ಹೇರು ತುಂಬಾ ಕರ್ಲಿ ಹೇರ್ ಇದೆ ನಮ್ಮ ಹೇರಲ್ಲಿ ಒಂದು ಶೈನಿ ಇಲ್ಲ ಒಂದು ಸ್ಮೂತ್ ಸಿಲ್ಕಿ ಫಿನಿಷಿಂಗ್ ಅವನು ತಚ್ಚಿಲ್ಲ ಅನ್ನೋರು ನೀವು ಮೆಂತೆ ಸೊಪ್ಪಿನ ಪುಡಿನ ಯೂಸ್ ಮಾಡ್ಕೊಂಡು ಹೇರ್ ಆಯಿಲ್ ಮಾಡಿಕೊಂಡ್ರೆ ಸೂಪರಾಗಿರ್ತಕ್ಕಂಥ ರಿಸಲ್ಟ್ ಬರುತ್ತೆ ಸೊ ನೋಡಿ ಇದು ಈ ರೀತಿ ಫುಲ್ ಕುದಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ ಸೊ ಎಲೆಗಳೇನಿದೆ ಅದೆಲ್ಲ ಎಣ್ಣೆ ಅಂಶದಲ್ಲಿ ನೀರೆಲ್ಲ ಬಿಟ್ಕೊಂಡು ಹಾವಿಯಾಗ್ಬಿಟ್ಟು ಲೈಟ್ ಆಗುತ್ತೆ ಕಲರು ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಸೊ ನಿಜವಾಗ್ಲೂ ಇದರಿಂದ ಹೇರ್ ಗ್ರೋತ್ ಆಗುತ್ತೆ ಹೇರ್ ಗ್ರೋತ್ ಆಗುತ್ತೋ ಬಿಡುತ್ತೋ ಹೆಲ್ತಿ ಅಂತೂ ಆಗುತ್ತೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಪರ್ಸ್ನಲಿ ಹಾಗಾಗಿ ಶೇರ್ ಇದ್ದೀನಿ ನೋಡಿ ಈ ರೀತಿ ನೀರಿನ ಅಂಶ ಎಲ್ಲ ಬಿಟ್ಟು ನಲ್ಲಿಕೈ ಎಲ್ಲ ಮೇಲ್ಗಡೆ ಬಂದಿದೆ ತೇಲ್ತಾ ಇದೆ ಸೊ ಇವಾಗ ಆಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡು ಒಂದು ಎರಡು ದಿನ ಅದರಲ್ಲೇ ಬಿಟ್ಬಿಡಿ ಎಣ್ಣೆನ ಒಂದು ಸೈಡಿಗೆ ಎತ್ತಿದ್ಬಿಟ್ಟು ಅದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅದಾದಮೇಲೆ ನೀವು ಬಾಟ್ಲಿಗೆ ಇದನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಳಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್